ಈ ಜರ್ನಿ ಮಧ್ಯದಲ್ಲಿ ಎಲ್ಲರೂ ಕಾಫಿ ನಿಲ್ಲಿಸ್ತೀರಾ? ನಿಲ್ಸೋಣ. ಬೇಡ, ಹಾಗಾದ್ರೆ ನಾನು ಕುಡಿಯಲ್ಲ, ಯಾಕಂದ್ರೆ ಅಮೃತ. ಓ, ನನ್ನ ಹತ್ರನೇ ಬರ್ತಾರೆ ಎಲ್ಲೋದ್ರು ಲೋಕೇಶ್ ಅವರು ವಾಪಸ್ ಕಾಫಿ ವಿಶ್ ಹಾಕ್ಬಿಟ್ರೆ ಎಲ್ಲರೂ ನನ್ನ ಅವಾಗಿಂದ ಬಂದು ಬೇಡ ಕಾಫಿ ಮಾಡ್ತಾ ಇದ್ದೀರಾ, ಬೇಡ ಬೇಡ, ನನ್ಗೆ ಎಲ್ಲೋದ್ರೂ ಬರೀ ಇದೇ ಇವಾಗ ಶುರು ಆಗುತ್ತೆ ಹೊಸದು ನನಗೆ. ಎಸ್, ಇಂತ ಇದು ಅಲ್ಲೇ ಇದು. ಓಕೆ, ಇಲ್ಲಿ ಸಿಕ್ಕಾಪಡೆ ಖುಷಿ ಆಗ್ತದೆ ಇವತ್ತು, ಬಿಕಾಸ್ ಮೈಸೂರು, ನಾನು ಯಾವಾಗಲೂ ಬ್ಯಾಂಗ್ಳೂರ್ ಟು ಮೈಸೂರು ಓಲ್ವೋ ಬಸ್ಸಲ್ಲೇ ಓಡಾಡ್ತಾ ಇದ್ದೆ ಮುಂಚೆ, ಬಟ್ ಇವತ್ತು ನನ್ನ ಬಡವ ರಾಸ್ಕಲ್ ತಂಡದ ಜೊತೆ ಹೋಗ್ತಿರೋ ತುಂಬ ಖುಷಿ ಇದೆ. ಎಸ್, ಬಡವ ರಾಸ್ಕಲ್ ಟೀಮ್ ಬಸ್ ತಾರಮ್ಮ ರೆಡಿ ಮಾಡಿ, ತಾರಮ್ಮ ಐಡಿಯಾ ಕೊಟ್ಟಿದ್ದು ಬಡವ ರಾಸ್ಕಲ್ ಟೀಮ್ ಬಸ್ಸಲ್ಲಿ ಹೋಗೋಕ್ಕೆ. ಬಟ್ ನಿಜವಾಗ್ಲೂ ಇವಾಗ ಹೋಗಬೇಕಾದ್ರೆ ಎಲ್ಲರೂ ನೋಡ್ತಾ ಇದ್ದಾರೆ ಬಡವ ರಾಸ್ಕಲ್ ಅಂತ, ಓದ್ತಾ ಇದ್ದಾರೆ, ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಪ್ರಿವಿಲೇಜ್ ಏನು ಬೇಕು? ಬಿಕಾಸ್ ತುಂಬ ಬಂದಿರೋ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಇಂಥ ಒಳ್ಳೆ ಟೀಮ್ ಜೊತೆ ಅಸೋಸಿಯೇಟ್ ಆಗಿರೋ ತುಂಬ ದೊಡ್ಡ ಖುಷಿ. ಆ್ಯಂಡ್ ಮೈಸೂರು ನನ್ನೂರು, ಮೈಸೂರಲ್ಲಿ ಪ್ರೀಮಿಯರ್ ಆಗ್ತಿದೆ ಅಂದಾಗ ಸಖತ್ ಖುಷಿ ಆಯಿತು ನನಗೆ. ಈಗ ನೋಡಿದೆ ಯಾವುದೋ ಬಸ್ಸಲ್ಲಿ ಏನೋ ರೈತರ ಅಂಬಾರಿ ಅಂತ ಬರೆದಿತ್ತು, ಇದು ಬಡವರ ಅಂಬಾರಿ. ಇನ್ನು ಕನ್ನಡದ ದಿನ ಅಂತ ಹೇಳ್ಬೋದು ಇವತ್ತಿಗೆ, ಯಾಕಂದ್ರೆ ಎಲ್ಲಿ ನೋಡಿದ್ರೆ ಈಗ ಏನು ಕನ್ನಡದ ಪರದ ಹೋರಾಟಗಳು ಜಾಸ್ತಿ ಆಗ್ತದೆ, ಮತ್ತೆ ಎಲ್ಲ ಸಹ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನೀವು ಕೂಡ ಬಡವ ರಾಸ್ಕಲ್ ಟೀಮ್ ಏನು ಹೋಗ್ತಾ ಇದ್ರೆ ಅವರು ಕೂಡ ಎಲ್ಲ ಬೌಟ್ ಹಾಕೊಂಡು ಹೋಗ್ತಾ ಇದ್ರಿ. ಖಂಡಿತ, ಇಲ್ಲ, ಏನು ನಡೀತಾ ಇದೆ, ಏನು ನೋಡ್ತಾ ಇದ್ದೀವಿ, ಅದು ಯಾವುದು ಒಳ್ಳೇದಲ್ಲ. ಯಾವುದೋ ಒಂದು ಸಂಘಟನೆ, ಯಾರೋ ಒಂದಿಷ್ಟು ಜನಗಳಿಂದ ಎರಡು ರಾಜ್ಯದ ಸಾಮರಸ್ಯ ಹಾಳಾಗೋದು. ಏಕೆಂದರೆ ಎಲ್ಲ ಕಡೆ ಎಲ್ಲ ಭಾಷೆಯ ಜನಗಳಿರ್ತೀವಿ, ಇವತ್ತು ಎಲ್ಲರೂ ಒಟ್ಟೊಟ್ಟಿಗೆ ಸಾಮರಸ್ಯವಾಗಿ ಬದುಕಿದ್ರೆ ಮಾತ್ರ ಚೆನ್ನಾಗಿರೋಕ್ಕೆ ಸಾಧ್ಯ. ಇಲ್ಲಾಂದರೆ ಯಾರೋ 4 ಜನ ಪುಂಡಾಟಿಕೆ ಮಾಡೋದಕ್ಕೆ ಇಲ್ಲಿರೋ ಇನ್ನೋಸೆಂಟ್ಸಿಗೆ ಟ್ರಬಲ್ ತೊಂದರೆ ಆಗುತ್ತೆ, ಇಲ್ಲಿರೋ ಆ್ಯಂಡ್ ಅಲ್ಲಿರೋ ಇನ್ನೋಸೆಂಟ್ಸಿಗೆ ತೊಂದರೆ ಆಗುತ್ತೆ, ಅವೆಲ್ಲವೂ ಆಗಬಾರ್ದು. ಆ್ಯಂಡ್ ಮೊನ್ನೆ ಪ್ರೀ ರಿಲೀಸ್ ಇವೆಂಟಲ್ಲಿ ಎಲ್ಲ ಕಲಾವಿದರು ಮಾತಾಡಿದ್ರು, ಹೇಳ್ದಂಗೆ ನಾವೆಲ್ಲರೂ ಒಪ್ಕೊಂಡಿದ್ದೀವಿ, ಎಲ್ಲರೂ ಒಪ್ಕೊಂಡಿದ್ದೀವಿ ಆಯಿತಾ, ನಾವು ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೊತೀವಿ. ಸೊ ಕನ್ನಡದ ಮಣ್ಣಲ್ಲಿ ಎಲ್ರಿಗೂ ಜಾಗ ಇದೆ, ಹಾಗೆ ಬೇರೆ ಕಡೆ ಕೂಡ ಅದೇ ಪ್ರೀತಿ ಅದೇ ಗೌರವ ಇರಬೇಕು. ಹಾಗಾಗಿ ಇದ್ರ ಬಗ್ಗೆ ಅಲ್ಲಿನ ಸರ್ಕಾರಗಳು ಕ್ರಮ ಕೈಗೊಳ್ಬೇಕಷ್ಟೇ. ನಾವು ಕಲಾವಿದರಾಗಿ ನಮ್ಮ ಬೆಂಬಲ, ನಮ್ಮ ಪ್ರೀತಿ, ನಮ್ಮ ಹೋರಾಟ ಯಾವಾಗಲೂ ಇದ್ದೇ ಇರುತ್ತೆ, ನಮ್ಮ ಪ್ರತಿಭಟನೆ ಖಂಡಿತ ಇರುತ್ತೆ ಯಾವಾಗಲೂ. ಇವತ್ತಿನ ಪ್ಲಾನ್ಸ್ ಏನು ಮೈಸೂರಲ್ಲಿ, ಎಲ್ಲೆಲ್ಲಿ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲಾನ್ ಇದೆ ಅನಂತರ? ಈಗ ಹೋಗಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ತಾಯಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ಒಂದು ಪ್ರೆಸ್ ಮೀಟು ಮುಗಿಸ್ಕೊಂಡು ಸೀದಾ ಪ್ರೀಮಿಯರ್. ಖುಷಿ ಏನಂದರೆ, ನಾವು ಬುಕ್ ಮೈ ಶೋಲಿ ಹಿಂಗೆ ಟಿಕೆಟ್ ಬಿಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡ್ತಿದ್ದಂಗೆ ಬುಕ್ ಮೈ ಶೋಗೆ ಶೋ ಹಾಕೋಕ್ಕೂ ಬಿಟ್ಟಿಲ್ಲ. ಒಂದೆರಡು ಶೋ ಅವ್ರು ಓಪನ್ ಮಾಡೋಷ್ಟ್ರಲ್ಲಿ ಅಲ್ಲೇ ಥಿಯೇಟ್ರಲ್ಲಿಗೆ ಫೋನ್ ಮಾಡಿ ಥಿಯೇಟ್ರ್ ಹತ್ರ ನಾವು ಡಿಆರ್ಸಿಗೆ ಅಲ್ಲಿಂದಲೇ ಟಿಕೆಟ್ ತೊಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಸೊ ಹಾಗೆ ಬುಕ್ ಆಗಿರೋದು, ಆ ಪ್ರೀತಿ ನಿಜವಾಗ್ಲೂ ಖುಷಿ ಕೊಡುತ್ತೆ. ಆ್ಯಂಡ್ ಇನ್ನೊಂದು, ಆಸ್ಟ್ರೇಲಿಯಾ ಮತ್ತು ಕೆನಡಾದಲ್ಲೂ ಸಿನಿಮಾ ರಿಲೀಸ್ ಆಗ್ತಾ ಇದೆ ಚೆನ್ನಾಗಿ, ಅಲ್ಲಿಂದನೂ ಫೋನ್ ಮಾಡಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ತಗೊಂಡಿದ್ದಾರೆ, ಅಲ್ಲೂ ರಿಲೀಸ್ ಮಾಡ್ತಾ ಇದೀವಿ. ಬಡವ ರಾಸ್ಕಲ್ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಧನಂಜಯ ಅವರು ಆಸ್ಟ್ರೇಲಿಯಾಗೆ. ಸೊ ತುಂಬ ಖುಷಿ ಆಗ್ತಾ ಇದೆ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಬಸ್ಸಲ್ಲೇ ಹೋಗೋಣ ಎಲ್ಲ. ಇಲ್ಲ ಇಲ್ಲ, ಈ ನಮ್ಮ ಸಿನಿಮಾ ಏಕಕಾಲಕ್ಕೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಮತ್ತು ಕೆನಡಾದಲ್ಲಿ ಕೂಡ ರಿಲೀಸ್ ಮಾಡ್ತಿದ್ದಾರೆ. ನಾಯಕ ನಟರು ಮತ್ತು ಪ್ರೊಡ್ಯೂಸರ್ ಆಗಿರೋ ಧನಂಜಯ ಅವರು ನಮಗೆಲ್ಲರಿಗೂ ಒಂದು ಪ್ರಮಾಣ ಮಾಡಿದ್ದಾರೆ. ಇದು ಈ ಸಕ್ಸಸ್ ಅಲ್ಲೂ ಸಕ್ಸಸ್ ಆಗಿರುತ್ತೆ ಪಿಕ್ಚರು. ಇದು ಇಲ್ಲಿ ಇಷ್ಟೇ ಇಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ನಾವು ನಿಮಗೆ ಕೆನಡಾಗೂ ಮತ್ತು ಆಸ್ಟ್ರೇಲಿಯಾಗೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಇಷ್ಟ ಆಗಿದ್ರೆ ಅಷ್ಟಾಗದೆ ಇರುತ್ತಾ? ಕನ್ನಡಿಗರು ಮನಸ್ಸು ಮಾಡಿದ್ರೆ ಫ್ಲೈಟ್ಗೂ ಸ್ಟಿಕ್ಕರ್ ಹಾಕೋದೆ. ಇವತ್ತೇ ಸಿನಿಮಾದ ರಿಸಲ್ಟ್, ಯಾಕಂದರೆ 24 ನಾಳೆ ರಿಲೀಸ್ ಅಂತಿತ್ತು, ಇವತ್ತು ಪ್ರೀಮಿಯರ್ ಆಗ್ತಿದ್ರೆ ಇವತ್ತು ನೈಟೇನೇ ರಿಸಲ್ಟ್ ಸಿಗ್ತದೆ ಸಿನಿಮಾಗೆ, ಒಂದು ಭಯ ಆಗ್ತಿದೆ ಹೇಗೆ? ಇಲ್ಲ, ಒಂದು ಖುಷಿ ಇದೆ, ಯಾಕೆಂದರೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಪ್ರಮೋಷನ್ಸ್ಗೆ, ಕಂಟೆಂಟ್ಗೆ, ಎಲ್ಲದಕ್ಕೂ. ಆ್ಯಂಡ್ ಟಿಕೆಟ್ಸು ತುಂಬ ಚೆನ್ನಾಗಿ ಬುಕ್ ಮಾಡಿದ್ದಾರೆ ಮೈಸೂರಲ್ಲಿ. ಆ್ಯಂಡ್ ಪ್ರೀಮಿಯರ್ ಶೋ ಅಂತಿದ್ದಂಗೆ ಡೆಫಿನೆಟ್ಲಿ ಅವ್ರಿಗೆ ಖಂಡಿತ ಇಷ್ಟ ಆಗೋ ಸಿನಿಮಾನೇ ಆಗುತ್ತೆ ಮೈಸೂರಲ್ಲಿ. ಯಾಕೆಂದರೆ ನನ್ನ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾ, ನಾನು ಮೊದಲನೇ ಸಿನಿಮಾಗೆ ಹೋದಾಗ್ಲೂ ತುಂಬ ಅದ್ಭುತವಾಗಿ ರಿಸೀವ್ ಮಾಡಿದರು. ಟಗರು ಶಾಂತಲ 175 ದಿನ ಅವರು ತುಂಬ ತುಂಬ ಪ್ರೀತಿಸ್ತಾರೆ, ತುಂಬ ಚೆನ್ನಾಗಿದೆ ನನಗೆ ಮೈಸೂರು ಕನೆಕ್ಟು ಇದೆಲ್ಲ. ಸೊ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗುವಂಥ ಸಿನಿಮಾ ಆಗುತ್ತೆ, ಯಾಕೆಂದರೆ ಮಿಡ್ಲ್ ಕ್ಲಾಸ್ ಸಿನಿಮಾ. ನಾವು ಮೈಸೂರಲ್ಲಿ ಬೆಳಿಬೇಕಲ್ಲ, ನಾವು ಹಂಗೆ ಬೆಳೆದಿರೋದು, ಅದನ್ನೇ ಸಿನಿಮಾದಲ್ಲೂ ತೋರಿಸಿರೋದು. ಡೆಫಿನೆಟ್ಲಿ ಅಲ್ಲಿ ನಮ್ಮ ಮೈಸೂರಲ್ಲಿ ಇರೋ ಎಲ್ಲ
ಇವ್ರಿಗೂ ಸಿನಿಮಾ ಕನೆಕ್ಟ್ ಆಗೋಕ್ಕೆ ಸಾಧ್ಯ.